ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ನಾಟಿ ಕೋಳಿ ಸಾಂಬಾರನ್ನು ಯಾವ ರೀತಿ ಮನೆಯಲ್ಲಿ ಸುಲಭವಾಗಿ ಮತ್ತು ರುಚಿಕರವಾಗಿ ಮಾಡೋದಂತ ನೋಡೋಣ. ಬನ್ನಿ, ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ಒಂದು ಮೆಥಡಲ್ಲಿ ನೀವು ಕೂಡ ಮನೆಯಲ್ಲಿ ಒಂದು ಸರಿ ಮಾಡಿ ನೋಡಿ. ನಾನು ಇಲ್ಲಿ ಒಂದು ಪಾತ್ರೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ಎಲ್ಲ ಆಲ್ ಸ್ಪೈಸಸನ್ನು ರೋಸ್ಟ್ ಮಾಡಬೇಕಾಗತ್ತೆ. ಚಕ್ಕೆ, ಲವಂಗ, ಏಲಕ್ಕಿ, ಚಕ್ಕರ ಮೊಗ್ಗು, ಮರಾಠ ಮೊಗ್ಗು, ನಂತರ ಎರಡು ಪಲಾವ್ ಎಲೆ, ಇಷ್ಟು ಮಸಾಲೆ ಇದ್ದರೆ ಸಾಕು ರುಬ್ಬಕ್ಕೆ. ಎಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು 50 ಗ್ರಾಮ್ನಷ್ಟು ಧನಿಯಾ ಕಾಳನ್ನು ತಗೊಂಡಿದ್ದೀನಿ, ಅದನ್ನು ಕೂಡ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಒಂದು 2 ಸ್ಪೂನಷ್ಟು ಜೀರಿಗೆನ ಕೂಡ ಇದರಲ್ಲೇ ರೋಸ್ಟ್ ಮಾಡಿಕೊಳ್ಳಿ. 2 ಸ್ಪೂನಷ್ಟು ಜೀರಿಗೆನ, ಇಷ್ಟು ಮಸಾಲೆ ಇದ್ದರೆ ಸಾಕು ರುಬ್ಬಕ್ಕೆ. ಎಲ್ಲವನ್ನು ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಒಂದು ಹೆಚ್ಚಿದಂಥ ಈರುಳ್ಳಿಯನ್ನು ಕೂಡ ಇಲ್ಲೇ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು ಟೊಮೊಟೊ, ಎಲ್ಲವೂ ಕೂಡ ಹಸಿ ವಾಸನೆ ಹೋಗುವವರೆಗೂ ಉರಿನ ಸಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸಾಂಬಾರಿಗೆ ಒಂದು ತೆಂಗಿನಕಾಯಿಯನ್ನು ತುರ್ಕೊಂಡು ಅದನ್ನು ಕೂಡ ತೆಂಗಿನಕಾಯಿ ತುರಿನ ಅದನ್ನು ಕೂಡ ಎಣ್ಣೆಯಲ್ಲೇ ರೋಸ್ಟ್ ಮಾಡಿಕೊಳ್ಳಿ. ಇಷ್ಟು ಮಸಾಲೆ ರುಬ್ಬಕ್ಕೆ. ಈ ಥರ ಮಸಾಲೆ ರುಬ್ಬಿ ಸಾಂಬಾರು ಮಾಡೋದರಿಂದ ನಾಟಿ ಕೋಳಿ ಸಾಂಬಾರು ರುಚಿ ಇನ್ನೂ ಕೂಡ ಚೆನ್ನಾಗಿ ಜಾಸ್ತಿ ಆಗುತ್ತೆ. ಉರಿನ ಸಿಮ್ಮಲ್ಲಿಟ್ಟು ಎಲ್ಲವನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ಲವೂ ಕೂಡ ಫ್ರೈ ಆಗಿದೆ, ಇದು ಸ್ವಲ್ಪ ತಂಪಾಗಲಿ. ಇವಾಗ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಕೊಂಡು 4 ಸ್ಪೂನಷ್ಟು ಆಯಿಲನ್ನು ಹಾಕಿಕೊಳ್ಳಿ. ಆಯಿಲು ಬಿಸಿಯಾದ ಮೇಲೆ ಒಂದು ಹೆರ್ಚಿದಂಥ ಈರುಳ್ಳಿನ ಒಂದು ಒಗ್ಗರಣೆಗೆ, ಇದು ಒಗ್ಗರಣೆಗೆ, ಅದು ಮಸಾಲೆ ರುಬ್ಬಕ್ಕೆ ಒಂದು ಈರುಳ್ಳಿನ ತಗೊಂಡಿತ್ತು. ಗೋಲ್ಡನ್ ಬ್ರೌನ್ ಬರೋವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ನಂತರ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿಯನ್ನು ಕೂಡ ಪೇಸ್ಟ್ ಮಾಡ್ಕೊಂಡಿದ್ದು, ಎಲ್ಲ ಕೂಡ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. 1 ಕೆಜಿ ನಾಟಿ ಕೋಳಿಯನ್ನು ತಗೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದು, ಇವಾಗ ಅದರಲ್ಲಿ ಸೇರಿಸಿ ಎಲ್ಲವೂ ಕೂಡ ಮಿಕ್ಸ್ ಮಾಡಿಕೊಳ್ಳಿ. 1 ಸ್ಪೂನಷ್ಟು ಅರಿಶಿನ ಹಾಕಿಕೊಳ್ಳಿ. 1 ಸ್ಪೂನಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ಮಿಕ್ಸ್ ಮಾಡಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 20-25 ನಿಮಿಷಗಳವರೆಗೂ ಕೂಡ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕಾಗತ್ತೆ. ನಾವು ರುಬ್ಬಿರುವಂಥ ಮಸಾಲೆ ಇದೆಯಲ್ವ, ಅದು ಸ್ವಲ್ಪ ತಂಪಾದ ಮೇಲೆ ನಾವು ಮಿಕ್ಸಿ ಜಾರಿಗೆ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕಾಗತ್ತೆ ಅದನ್ನು. 1 ಟೊಮೊಟೊನ ಕಟ್ ಮಾಡಿದಂಥದ್ದು ಹಾಕಿದ್ದು, 1/2 ಹೋಳು ನಿಂಬೆ ರಸ ಹಾಕಿದ್ದೀವಿ ಇಲ್ಲಿ. 1/2 ಹೋಳು ನಿಂಬೆ ರಸ ಏನಕ್ಕೆ ಅಂದರೆ ನಾಟಿ ಕೋಳಿ ಚಿಕನ್ನು ತುಂಬ ಗಟ್ಟಿಯಾಗಿರುತ್ತೆ, ಸ್ಮೂತಾಗಿ ಬರಲಿ ಅಂತ. ಬೇಗನೆ ಕುಕ್ ಕೂಡ ಆಗುತ್ತೆ ಅದು ಆ್ಯಕ್ಚುಲಿ. ಸ್ವಲ್ಪ ಮೇಲೆ ಪುದೀನ ಸೊಪ್ಪನ್ನು ಹಾಕಿ, ಪುದೀನ ಸೊಪ್ಪು ಇಲ್ಲಿ ಹಾಕೋದರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ ಸಾಂಬಾರಿಗೆ. ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 1 ಲೋಟದಷ್ಟು ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. 20-25 ನಿಮಿಷಗಳವರೆಗೂ ಕೂಡ ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ. ಇವಾಗ ಒಂದು ಕ್ಲಿಡ್ಡನ್ನು ಕ್ಲೋಸ್ ಮಾಡಿ, ಒಂದು 20-25 ನಿಮಿಷಗಳವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ 20-25 ನಿಮಿಷಗಳ ಕುಕ್ ಆಗಿದೆ ನೋಡಿ. ಎಲ್ಲವೂ ಕೂಡ ಚೆನ್ನಾಗಿ ಚಿಕನ್ನು ಚೆನ್ನಾಗಿ ಬೆಂದಿದೆ, ಆಯಿಲ್ ಕೂಡ ಎಲ್ಲ ಮೇಲೆ ಬಂದಿದೆ, ನೀರಿನ ಅಂಶ ಕೂಡ ಕಡಿಮೆ ಆಗಿದೆ. 1 ಸ್ಪೂನಷ್ಟು ನಾನು ಇಲ್ಲಿ ಗರಂ ಮಸಾಲನ ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲ, ನಂತರ 1/2 ಸ್ಪೂನಷ್ಟು ಕಸೂರಿ ಮೇಥಿನ ಹಾಕ್ತಾ ಇದ್ದದ್ದು. ಕಸೂರಿ ಮೇಥಿ ಸಾಂಬಾರಿಗೆ ಹಾಕೋದರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ. 2 ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಲ್ಲ ನೀವು ಅಷ್ಟನ್ನು ಸೇರಿಸ್ಕೊಳ್ಬೋದು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇವಾಗ ನಾವು ಮಸಾಲೆಯನ್ನು ರುಬ್ಬಿಕೊಂಡಿರೋದು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕಾಗತ್ತೆ. ಆವಾಗಲೇ ರೋಸ್ಟ್ ಮಾಡಿರುವಂಥ ಮಸಾಲನ ಇದಕ್ಕೆ ಸೇರಿಸಿದರೆ ಆಯಿತು ನೋಡಿ.
ಚೆನ್ನಾಗಿ ಪೇಸ್ಟ್ ಮಾಡಿದ್ದು, ಆವಾಗಲೇ ಮಸಾಲೆ ಹುರಿದಿರುವಂಥ ಮಸಾಲೆನ. ನಿಮಗೆ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೋಬೋದು. ದಪ್ಪನಾದರೂ ಸೇರಿಸ್ ಆಗ್ಬೋದು ಅಥವಾ ತೆಳುನಾದರೂ. ದಪ್ಪ ಬೇಕಾದರೆ ನೀರನ್ನು ಕಡಿಮೆ ಹಾಕ್ಕೊಳ್ಬೇಕಾಗತ್ತೆ. ನೀರು ಕಾಯಿಸಿದಂಥ ನೀರನ್ನು, ವಾರ್ಮ್ ವಾಟ್ರನ್ನು 2 ಗ್ಲಾಸ್ನಷ್ಟು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 1-5 ನಿಮಿಷದವರೆಗೆ ಇದನ್ನು ಕುಕ್ ಮಾಡಬೇಕಾಗತ್ತೆ. 5 ನಿಮಿಷದವರೆಗೆ ಕುಕ್ ಮಾಡಬೇಕಾಗುತ್ತೆ. ನೋಡಿ, 5 ನಿಮಿಷ ಆಯಿತು, ಸಾಂಬಾರು ಕೂಡ ರೆಡಿ ಆಗಿದೆ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ರುಚಿ ನೋಡಿಕೊಂಡು ಉಪ್ಪು ನೀವು ಕೂಡ ಹಾಕಿಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾಟಿಕೋಳಿ ಸಾಂಬಾರು. ಮನೆಯಲ್ಲಿ ರೆಡಿ ಮಾಡ್ಕೋಬೋದು. 1/2 ಹೋಳ್ನಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು ಹುಳಿ. ನೋಡಿ, ನಾಟಿಕೋಳಿ ಸಾಂಬಾರು ರೆಡಿ ಆಗಿದೆ. ನೀವು ಕೂಡ ಇದೇ ಒಂದು ಮೆಥಡಲ್ಲಿ ಮನೆಯಲ್ಲಿ ಒಂದು ಸಾರಿ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮನೆಯೆಲ್ಲ ತುಂಬ ಘಮ ಬರ್ತಾ ಇದೆ. ಆ್ಯಕ್ಚುಲಿ ರೊಟ್ಟಿ ಚಪಾತಿ ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.